ಸಮಾಧಿ ದರ್ಶನಕ್ಕೆ ಅವಕಾಶ ನೀಡಿರುವ ಹಿನ್ನೆಲೆಯಲ್ಲಿ ಈಗ ಅಪ್ಪು ಅಭಿಮಾನಿಗಳು ಬೇರೆ ಬೇರೆ ಜಿಲ್ಲೆಗಳಿಂದ ಬೇರೆ ಬೇರೆ ಭಾಗಗಳಿಂದ ಸಮಾಧಿ ದರ್ಶನ ಪಡೆಯಲು ಬೆಂಗಳೂರಿಗೆ ಬರ್ತಾ ಇರತಕ್ಕಂಥದ್ದು. ಎತ್ತಿನ ಗಾಡಿಯಲ್ಲಿ ಅಭಿಮಾನಿಯೊಬ್ರು ಬಂದಿರುವಂತಹ ದೃಶ್ಯಗಳೇ ನಮಗೆ ಸಿಗ್ತಾ ಹೋಗ್ತಾ ಇದೆ. ನೋಡಬಹುದು ಎತ್ತಿನ ಗಾಡಿಯಲ್ಲಿ ಅಪ್ಪು ಭಾವಚಿತ್ರವನ್ನ ಹಾಕೊಂಡು ಎತ್ತುಗಳನ್ನ ಇಟ್ಕೊಂಡು ಬಂದಿರುವಂತದ್ದು. ಇದು ಯಾವ ಕಡೆಯಿಂದ ಬಂದಿದ್ದಾರೆ ಎಲ್ಲಿ ಅಂತ ಅವ್ರನ್ನ ಕೇಳಿ ತಿಳ್ಕೊಂಡಂತ ಪ್ರಯತ್ನ ಮಾಡೋಣ. ಎಲ್ಲಿಂದ ಬಂದಿರೋದು ಏನ್ ಸರ್? ಸರ್, ನಾವು ತಾಳಿಮರದಳ್ಳಿಯಿಂದ ಸರ್, ಪಾವಡ ತಾಲೂಕು ಪನ್ಸಂದ್ರ ಗ್ರಾಮ. ಅಲ್ಲಿಂದ ಬಂದ್ವಿ ಸರ್, ಪುನೀತ್ ಸರ್ ಅಭಿಮಾನಿ ನಾವು. ಅಲ್ಲಿಂದ ಬಂದ್ವಿ ಸರ್, ಎತ್ತಿನ ಗಾಡಿಯಲ್ಲಿ ಜರ್ನಿ ಮಾಡಿರೋದು. ಬೆಳಿಗ್ಗೆ 6 ಗಂಟೆಗೆ ಬಿಟ್ಟಿರೋದು, ರಾತ್ರಿ 12 ಗಂಟೆಗೆ ನೆಲ್ಮ ಇದು 8 ಮೈಲಿಗೆ ಬಂದ್ವಿ ಸರ್. ಅಲ್ಲಿ ನೈಟ್ ಆಟ ಆಗಿದ್ದು ಇವಾಗ ಬೆಳಿಗ್ಗೆ 8 ಗಂಟೆಗೆ ಕಟ್ಟಿದ್ದೇವೆ, ಬರ್ತಾ ಇದ್ದೇವೆ. ನಿನ್ನೆ ಸಂಜೆ 6 ಗಂಟೆಗೆ ಬಿಟ್ಟಿದ್ದ? ಹೌದು ಸರ್, ನಿನ್ನೆ ಸಂಜೆ ಮಾರ್ನಿಂಗ್ 6 ಗಂಟೆಗೆ ಸರ್, ಮಾರ್ನಿಂಗ್ 6 ಗಂಟೆಗೆ ಬಿಟ್ಟು ನೈಟ್ 12 ಗಂಟೆಗೆ ಬಂದಿದ್ವಿ 8 ಮೈಲು. ಅಲ್ಲಿ ನೈಟ್ ಆಟ ಅಲ್ಲೇ ಉಳ್ಕೊಂಡು ಬೆಳಿಗ್ಗೆ 8 ಗಂಟೆಗೆ ಕಟ್ಟದೆ ಬಂದಿದ್ರು ಗಾಡಿ. ಅಂದ್ರೆ ಎಷ್ಟು ಇಷ್ಟ ಸರ್? ತುಂಬಾ ಇಷ್ಟ ಸರ್ ನಮಗೆ. ದೀಪಾವಳಿ ಹಬ್ಬ ಮಾಡೋ ಕೂಡ ಇಷ್ಟ ಇಲ್ಲ. ನಾನು 3 ದಿವಸ ಅಳ್ಕೊಂತೆ ಮನೆಯಾಗಿದ್ದೀನಿ. ಇವರು ಬ್ಯಾಸಾನು ಮಾಡಿಲ್ಲ, ಏನು ಮಾಡಿಲ್ಲ ಸರ್. ನಾನು ತುಂಬಾ ಅಭಿಮಾನ ಇದ್ರೆ ಸರ್ ಹೇಳ್ಕೊಳಕಾಗಲ್ಲ, ಅಷ್ಟೊಂದು ದುಃಖ ಆಗ್ತೈತೆ. ದಯವಿಟ್ಟು ಸರ್ ಒಂದ್ಸರಿ ನಮ್ಮನ್ನ ಒಳಗಡೆ ಬಿಡ್ಬೇಕು ಸರ್. ನೀವು ಎತ್ತಿನ ಗಾಡಿ ಒಳಗಡೆ ಬಿಡಬೇಕು. ನಮ್ಮ ಶಿವರಾಜ್ ಸರ್ ಬಂದು ಒಂದು ಫೋಟೋ ತಗೋಬೇಕು ಸರ್. ನಾನು ಎತ್ತಿನ ಗಾಡಿಗೆ, ಅವ್ರು ಎತ್ತಿನ ಗಾಡಿಗೆ ನಿಂತ್ಕೊಂಡು ನಮ್ಮ ಜೊತೆ ಒಂದು ಫೋಟೋ ತಗೋಬೇಕು ಸರ್. ಅಂತಿಮ ದರ್ಶನಕ್ಕೆ ಅವಾಗ ಸ್ಟೇಡಿಯಂ ಅಲ್ಲಿ ಅವಕಾಶ ಕೊಟ್ಟಿದ್ರಲ್ಲ, ಆಗಿ ಬಂದಿದ್ರ? ಇಲ್ಲ ಸರ್, ಅವಾಗ ಬರಲಿಲ್ಲ ಸರ್. ನನಗೆ ಎತ್ತಿಗೆ ಹುಷಾರಿರಲಿಲ್ಲ ಸರ್, ಇದಕ್ಕೆ ಬರಲಿಲ್ಲ ಸರ್. ಅದ್ರ ಕಾರಣದಿಂದ ಗಾಡಿಯಾಗೆ ಹೋಗ್ಬೇಕಂತ ಒಂದು ನನಗೆ ಹುಚ್ಚು ಸರ್. ಎತ್ತಿನ ಗಾಡಿಯಾಗೆ ಜರ್ನಿ ಮಾಡಿಕೊಂಡು ಅಪ್ಪು ಸರ್ ಸಮಾಧಿ ನೋಡ್ಬೇಕಂತ ಒಂದು ಅಭಿಮಾನ ಸರ್ ನನಗೆ. ಇದಕ್ಕೆ ನಾನು ಎತ್ತಿಗೆ ಹುಷಾರ ಇಲ್ಲ ಕಾರಣ ಆಗಿ ನಾನು ಬರಲಿಲ್ಲ. ಎತ್ತಿನ ಗಾಡಿಯಲ್ಲೇ ಬರಬೇಕು ಅಂತ ಯಾಕೆ ಅನ್ಸ್ತು? ಅವರು ರೈತರಿಗೆ ತುಂಬಾ ಹೆಲ್ಪ್ ಮಾಡಿದ್ದಾರೆ. ಅಪ್ಪ ಸರ್ ಅಂದ್ರೆ ರೈತರಂದ್ರೆ ತುಂಬಾ ಇಷ್ಟ. ಅದಕ್ಕೆ ನಾನು ಅಪ್ಪು ಸರ್ಗೋಸ್ಕರ ನಾನು ಎತ್ತುಗಳು ಕಟ್ಟಿರೋದು ಸರ್. ಈಗಿನ ಕಾಲದಾಗ ಎಲ್ಲರೂ ಅಂತಾರೆ, ಏನ ಮಾಜಿ ಕಾಲದಾಗ ಇದೆಯಾ ಎತ್ತುಗಳು, ಯಾಕೆ ಕಟ್ತೀಯಾ, ಎಷ್ಟು ಕಾಲ ಮುಂದುವರೆದೈತೆ ಅಂತಾರೆ. ಆದ್ರೆ ಸರ್ ನನಗೆ ಎತ್ತುಗಳೇ ಜೀವನ, ನನಗೆ ಒಂದು ಹೆಮ್ಮೆ. ಅವರು ಅಪ್ಪಾಜಿ ಅವರು ಡಾಕ್ಟರ್ ರಾಜ್ಕುಮಾರ್ ಅವ್ರು ಕೂಡ ಬಂಗಾರ ಫಿಲಂ ತೆಗೆದ್ರು, ಬಂಗಾರ ಮನುಷ್ಯ. ಅವತ್ತಿನಿಂದ ನಮ್ಮ ಮನೇಲಿ ಎತ್ತುಗಳು ಕಟ್ಟಿ ಬ್ಯಾಸಾಯ ಮಾಡ್ಬೇಕಂತ ನಮ್ಮ ತಂದೆಯವರು ಹೇಳಿದ್ರು. ನಮ್ಮ ತಾತನ ಕಾಲದಿಂದ ಮನೇಲಿ ಎತ್ತುಗಳಿದೆ ಸರ್. ನಮ್ಮ ಸ್ವಂತ ಊರ ಬಿಜಾಪುರ, ಪಾವಡ ತಾಲೂಕಲ್ಲೇ ನಾನು ವಾಸವಾಗಿದ್ದೀನಿ ಇಲ್ಲಿ 15 ವರ್ಷ ಆಯ್ತು ಸರ್ ನಾನು ಬಂದು. ಈಗ ಸಮಾಧಿ ದರ್ಶನಕ್ಕೆ ಅವಕಾಶ ಕೊಟ್ಟಿದ್ದಾರೆ, ದರ್ಶನ ಮಾಡಲೇಬೇಕು ಅಂತ? ಮಾಡಲೇಬೇಕು ಸರ್, ನಮಗೆ ಅವಕಾಶ ಕೊಡಲೇಬೇಕು. ನಮಗೆ ಶಿವಣ್ಣವ್ರು ಫಸ್ಟ್ ಬರ್ಬೇಕು ಸರ್. ಶಿವಣ್ಣವ್ರು ಬರಲಿಲ್ಲ ಅಂದ್ರೆ ನಾನು ಇಲ್ಲಿಂದ ಹೋಗಲ್ಲ, ಇಲ್ಲೇ ಇರ್ತೀನಿ. ನಾನು ಎಷ್ಟು ದಿನ ಆಗಲಿ ನಾನು ಇಲ್ಲೇ ಇರ್ತೀನಿ. ಅವರು ಅಭಿಮಾನಿ ಅಪ್ಪು ಸರ್ ನಾನು ಕಳ್ಕೊಂಡ್ಬಿಟ್ಟೆ ನಾನು. ಅದಕ್ಕೆ ಅವ್ರ ಮುಖ ನೋಡಿದ್ರೆ ನನಗೆ ಅಪ್ಪು ಸರ್ ಮುಖ ನೋಡ್ದಂಗೆ ಆಗುತ್ತೆ. ದಯವಿಟ್ಟು ನೀವು ನಮಗೆ ಅವಕಾಶ ಮಾಡಿಕೊಡ್ಬೇಕು. ನನ್ನ ಅಪ್ಪು ಸರ್ ಅಂದ್ರೆ ತುಂಬಾ ಇಷ್ಟ ನನಗೆ. ನಮ್ಗೆ ಶಿವಣ್ಣ ಸರ್ ಬರಲೇಬೇಕು, ಅವ್ರು ನಮ್ಮ ಜೊತೆಗೆ ನೀವು ಫೋಟೋ ತಗಲೇಬೇಕು. ಅಪ್ಪು ಅಭಿಮಾನಿ ಅವರು ಪಾವಗಡ ಅಂದ್ರೆ ತುಮಕೂರು ಜಿಲ್ಲೆ ಪಾವಗಡ ತಾಲೂಕಿನಿಂದ ಬಂದಿರುವಂತಹ ಅಪ್ಪು ಅಭಿಮಾನಿ. ಅವರು ಎತ್ತಿನ ಗಾಡಿಯಲ್ಲಿ ಎತ್ತನ್ನ ಕಟ್ಟಿಕೊಂಡು ಆ ಒಂದು ಎತ್ತಿನ ಆ ಗಾಡಿಗೆ ಭಾವಚಿತ್ರವನ್ನು ಅವರ ಒಂದು ಫೋಟೋವನ್ನು ಇಟ್ಕೊಂಡು ಪಾವಗಡದಿಂದ ಬಂದಿರುವಂತಹ ದೃಶ್ಯಾವಳಿ ನಮಗೆ ಸಿಗ್ತಾ ಹೋಗ್ತಾ ಇದೆ. ಅವರು ರೈತರಿಗೆ ತುಂಬಾ ಸಹಾಯ ಮಾಡಿದ್ರು. ಈ ನಿಟ್ಟಿನಲ್ಲಿ ನಾವು ಅವರ ಅಭಿಮಾನಿ ಅವರನ್ನು ನೋಡಬೇಕು, ಶಿವರಾಜ್ ಕುಮಾರ್ ಅವರನ್ನು ಕೂಡ ನೋಡಬೇಕು ಅಂತೇಳಿ ಅಭಿಮಾನಿ ಆಟ ಹಿಡಿದಿರುವಂತದ್ದು. ದರ್ಶನ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು, ಶಿವರಾಜ್ ಕುಮಾರ್ ನಮ್ಮನ್ನ ಮೀಟ್ ಮಾಡಬೇಕು ಅಂತೇಳಿ ಅವರು ನೋವಿನಿಂದ ಮಾತಾಡ್ತಾ ಇರತಕ್ಕಂಥದ್ದು ಗೊತ್ತಾಗ್ತದೆ. ಕ್ಯಾಮ್ರಾ ಪರ್ಸನ್ ಶಂಭು ಜೊತೆ ಲೋಕೇಶ್ ಕೊಡಗದಲ್ಲ, ಪಬ್ಲಿಕ್ ಟಿವಿ ಬೆಂಗಳೂರು.